ದೇಶದಾದ್ಯಂತ ಓಪಿ ಡಿ ಸೇವೆಗಳನ್ನ ಬಂದ್ ಮಾಡೋದ್ರ ಮೂಲಕ ವೈದ್ಯಾಧಿಕಾರಿಗಳು ತಮ್ಮ ಪ್ರತಿಭಟನೆ ದಾಖಲಿಸ್ತಾ ಇದ್ದಾರೆ ಹಾಗಾದ್ರೆ ಜಿಲ್ಲೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಎಷ್ಟು ಮಟ್ಟಿಗೆ ಜನರಿಗೆ ಸಮಸ್ಯೆ ಆಗೋದಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಹೆಲ್ತ್ ಎಮರ್ಜೆನ್ಸಿಯ ಎಫೆಕ್ಟ್ ಎಷ್ಟು ಮಟ್ಟಿಗೆ ಇದೆ ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗುದು ಮಂಗಳೂರು ಉಡುಪಿ ಕಲಬುರಗಿ ಬೀದರ್ ದಾವಣಗೆರೆ ಬೆಳಗಾವಿ ಸೇರಿ ಎಲ್ಲಾ ಕಡೆ ವೈದ್ಯರು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ನಿಂದ ಶಾಂತಿಯುತವಾದಂತಹ ಮೌನ ಮೆರವಣಿಗೆ ನಡೆಸೋದಕ್ಕೂ ಕೂಡ ಮುಂದಾಗಲಾಗಿದೆ ಎಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಓಪಿಡಿ ಸೇವೆಗಳು ಬಂದ್ ಆಗ್ತಾ ಇದೆ ಉಡುಪಿಯ ಮಣಿಪಾಲದ ಕೆಎಂಸಿ ಸಿ ಒಪಿಡಿಯನ್ನು ಕೂಡ ಬಂದ್ ಮಾಡಲಾಗಿದೆ ಬೀದರ್ನ ಬ್ರಿಮ್ಸ್ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಒ ಪಿ ಡಿ ವಿಭಾಗಕ್ಕೆ ಬೀಗವನ್ನ ಜಡಿಯಲಾಗಿದೆ ಕೆಲವ್ರಿಗೆ ಮಾಹಿತಿ ಇತ್ತು ಹೀಗಾಗಿ ಅವರು ಆಸ್ಪತ್ರೆಗಳ ಕಡೆಗೆ ಮುಖ ಮಾಡ್ತಾ ಇಲ್ಲ ಕೆಲವರಿಗೆ ಮಾಹಿತಿ ಕೊರತೆ ಇದ್ದ ಕಾರಣ ಆಸ್ಪತ್ರೆ ಮುಂಭಾಗಕ್ಕೆ ಬರೋದು ಚಿಕಿತ್ಸೆಯನ್ನು ಕೊಡಿ ಅಂತ ಪರಿಪರಿಯಾಗಿ ಕೇಳಿಕೊಳ್ಳೋದು ತಮ್ಮ ದಯನೀಯ ಸ್ಥಿತಿ ಬಗ್ಗೆ ವಿವರಿಸೋದು ಅಲ್ಲಲ್ಲಿ ಕಂಡು ಬರ್ತಾ ಇದೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಅಂತ ಹೇಳಿದ್ರೆ ಇದು ಕೇವಲ ಮಂಗಳೂರಿಗೆ ಬಹುಮುಖ್ಯವಾದ ಆಸ್ಪತ್ರೆಯಲ್ಲ ಕೇರಳದಿಂದ ಕೂಡ ಪೇಷಂಟ್ಸ್ ಬರ್ತಾರೆ ಇಲ್ಲಿಗೆ ರೈಟ್ ಹಾಗಾದ್ರೆ ಎರಡು ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಕೊಡೋದು ಕೊಡೋದಕ್ಕೆ ಕಲಬುರ್ಗಿ ಹಾಗೂ ಉಡುಪಿಯಿಂದ ನಮ್ಮ ರಿಪೋರ್ಟರ್ಸ್ ಜಾಯ್ನ್ ಆಗ್ತಾರೆ ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಇದ್ದಾರೆ ಉಡುಪಿಯಿಂದ ದೀಪಕ್ ಜೈನ್ ಇದ್ದಾರೆ ಮೊದಲಾಗಿ ಕಲಬುರಗಿಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ ಪ್ರವೀಣ್ ಸದ್ಯಕ್ಕೆ ಕಲಬುರಗಿಯಲ್ಲಿ ಪರಿಸ್ಥಿತಿ ಹೇಗಿದೆ ಒ ಪಿಡಿ ಸೇವೆ ಬಂದಾಗಿರೋದ್ರ ಪರಿಣಾಮ ಏನೇನು ಅಂತ ಮೊತ್ತ ಏನಂದರೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಕಲಬುರಗಿಯಲ್ಲೂ ಕೂಡ ಇವತ್ತು ಸರ್ಕಾರಿ ಹಾಗೂ ಖಾಸಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಒ ಪಿ ಡಿ ಸೇವೆ ಬಂದ್ ಮಾಡಲಾಗಿದೆ ಇದರ ಪರಿಣಾಮ ಏನಂತಂದರೆ ನಿತ್ಯ ಬೆಳಗ್ಗೆ ಆದರೆ ಸಾಕು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಕಲಬುರಗಿಯ ಜಿಮ್ಸ್ ಆವರಣದಲ್ಲಿ ಏನಂದರೆ ಒ ಪಿ ಡಿ ಕಾರ್ಡ್ಗಳನ್ನು ಮಾಡಿಸಿಕೊಂಡು ವೈದ್ಯರ ಬಳಿ ಚಿಕಿತ್ಸೆಗಾಗಿ ಬರ್ತಾ ಇದ್ರು ಆದರೆ ಸದ್ಯ ಈಗ ಒ ಪಿ ಡಿ ವ್ಯವಸ್ಥೆ ಸಂಪೂರ್ಣವಾಗಿ ವೈದ್ಯರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಈ ಕಡೆ ಇನ್ನೊಂದು ಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಈಗ ಆಸ್ಪತ್ರೆ ಅಂತ ಅಂದ್ರೆ ಚಿಕಿತ್ಸೆಗೆ ಒ ಪಿ ಡಿ ಸಲುವಾಗಿ ಕೂಡ ವೈದ್ಯರು ಸಜ್ಜಾಗಿರುವಂತಹ ದೃಶ್ಯಗಳನ್ನು ನಾವೀಗ ತೋರಿಸ್ತಾ ಇದ್ದೀವಿ ಏನಂದ್ರೆ ಆ ಒಂದು ವೈದ್ಯ ವಿದ್ಯಾರ್ಥಿನಿ ಮೇಲೆ ಒಂದು ಹಲ್ಲೆ ಪ್ರಕರಣ ಖಂಡಿಸಿ ಇವತ್ತು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಅವರನ್ನೇ ಕೂಡ ಮಾತಾಡ್ತೀನಿ ಯಾವ ರೀತಿಯಾದಂತಹ ಹೋರಾಟ ಇದೆ ಅಂತ ಹೇಳಿ ಮೇಡಮ್ ಈಗ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇದ್ದೀರಾ ಇವತ್ತು ಆ ಒಂದು ಪಶ್ಚಿಮ ಬಂಗಾಳದ ಒಂದು ಹಲ್ಲೆ ಖಂಡಿಸಿ ಇಂಗ್ಲಿಷ್ ಅಲ್ಲಿ ಕನ್ನಡ ಇದು ಇಂಗ್ಲಿಷ್ ಓಕೆ ಅಲ್ಲ ಹೇಳಿ ಹೇಳಿ ಮೇಡಮ್ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಾ ಇಂಗ್ಲಿಷ್ ಅಂತಂದ್ರೆ ಒಟ್ಟಾರೆ ಏನಂದ್ರೆ ಹೋರಾಟಕ್ಕೆ ಏನೋ ಬಂದಿದ್ದಾರೆ ಈ ಕಡೆ ಭಾಗದಲ್ಲೂ ಕೂಡ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಮಮತಾ ಬಹುತೇಕ ಏನಂದ್ರೆ ವೈದ್ಯ ಏನು ವೈದ್ಯರಿದ್ದಾರೆ ಎಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಮಮತಾ ಓಕೆ ಪ್ರವೀಣ್ ಹಾಗೆ ಸಂಪರ್ಕದಲ್ಲಿರಿ ಇನ್ನು ದೀಪಕ್ ಜೈನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಉಡುಪಿ ಅಂತ ಮಣಿಪಾಲ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಯಾವಾಗ್ಲೂ ಬರ್ತಾರೆ ಪಿ ಡಿ ಸೇವೆ ಅಲ್ಲಿ ಬಂದ್ ಆಗ್ತಾ ಇರೋದ್ರ ಎಫೆಕ್ಟ್ ಹೇಗಿದೆ ಉಳಿದ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲದೆ ಇರೋದ್ರ ಎಫೆಕ್ಟ್ ಸಾರ್ವಜನಿಕರಿಗೆ ಹೇಗೆ ತರ್ತಾ ಇದೆ ಅಂತ ಮಮತಾ ಉಡುಪಿ ಜಿಲ್ಲೆ ಅಂತ ಅಂದ್ರೆ ಎಮ್ ಸಿ ಮಣಿಪಾಲ್ ಆಸ್ಪತ್ರೆ ಸುತ್ತಮುತ್ತಲ ಏಳೆಂಟು ಜಿಲ್ಲೆಗಳಿಗೆ ಗೋವಾ ಮತ್ತು ಕೇರಳಕ್ಕೂ ಕೂಡ ಕನೆಕ್ಟ್ ಆಗಿರುವಂಥ ಆಸ್ಪತ್ರೆ ಹಾಗಾಗಿ ಅಲ್ಲಿಂದ ಎಲ್ಲರೂ ಪೇಷಂಟ್ಗಳು ಇಲ್ಲಿ ಬರ್ತಾರೆ ಬೆಳಗ್ಗೆಯಿಂದ ಒ ಪಿ ಡಿ ಬಂದಾಗಿದೆ ಎಮರ್ಜೆನ್ಸಿಯಲ್ಲಿ ಚಿಕಿತ್ಸೆಯನ್ನು ಕೊ ಪಡಿತಾ ಇದ್ದಾರೆ ಅಂದರೆ ಒ ಪಿ ಡಿ ಬಂದಾಗಿರುವಂಥ ಮಾಹಿತಿಯನ್ನು ಎಲ್ಲ ಜಿಲ್ಲೆಗಳಿಗೆ ರವಾನೆಯನ್ನು ಮಾಡಿದ್ದಾರೆ ಮತ್ತು ಅಲ್ಲಿಂದ ಹೊರಡುವಂಥ ಬಸ್ ಸ್ಟ್ಯಾಂಡ್ಗಳಿಗೆ ಅಲ್ಲೂ ಕೂಡ ಮಾಹಿತಿಗಳನ್ನು ನೀಡಿರುವಂಥದ್ದು ಅಂದರೆ ಪೇಷಂಟ್ ಪಾರ್ಟಿ ಯಾರು ಕೂಡ ಇವತ್ತು ಕೆ ಎಮ್ಸ್ಗೆ ಬರಬಾರ್ದು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತಿನ ಒ ಪಿ ಡಿಗೆ ಬೆಳಗ್ಗೆಯಿಂದ ಬೇರೆ ಬೇರೆ ಜನ ಬಂದು ಕೇಳಿಕೊಂಡು ವಾಚ್ಮ್ಯಾನ್ಗಳ ಬಳಿ ಕೇಳಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಅವರು ಯಾರೆಲ್ಲ ಸೀರಿಯಸ್ ಪೇಷೆಂಟ್ ಬರ್ತಾ ಇದ್ದಾರೆ ಅವರು ಇನ್ನೊಂದು ಭಾಗದಲ್ಲಿ ತುರ್ತು ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಬಂದಿರುವಂಥದ್ದು ಆದರೆ ದಾವಣಗೆರೆ ಶಿವಮೊಗ್ಗ ಹಾಸನ ಅದರ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಪೇಷಂಟಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸುಮಾರು ಹತ್ತು ಜಿಲ್ಲೆಗಳಿಗೆ ಈ ಆಸ್ಪತ್ರೆ ಕನೆಕ್ಟ್ ಆಗಿದೆ ಇಲ್ಲೇ ಚಿಕಿತ್ಸೆ ಅಂತ ಅಂತೇಳಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಸರ್ ನೀವು ದಾವಣಗೆರೆಯಿಂದ ಬಂದಿದ್ದೀರಿ ಅಂತ ಹೇಳಿದರೆ ದಾವಣಗೆರೆಯಿಂದ ಬಂದಿದ್ದೀವಿ ಏನು ಸಮಸ್ಯೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅದಾಗಿತ್ತು ಹಿನ್ನೆಡೆ ಅಲ್ಲಿ ತೋರ್ಸ್ಕೊಂಡು ಹೋಗಿದ್ವಿ ಇವತ್ತು ಗೊತ್ತಿಲ್ಲ ನಮಗೆ ಇವತ್ತು ರಜೆ ಐತೆ ಅಂತೇಳಿ ಪ್ರತಿ ತಿಂಗಳು ಶನಿವಾರ ರಜೆ ಅಂತ ಮೂರನೇ ವಾರ ಹಂಗಾಗಿ ನಮಗೆ ಗೊತ್ತಿಲ್ಲದ ಇಲ್ಲ ಪ್ರತಿಭಟನೆ ನಾವೇನು ಗೊತ್ತಿಲ್ಲ ಹಂಗಾಗಿ ಬಂದಿದ್ವಿ ಆಸ್ ಇಲ್ಲ ಉಳ್ಕಂತು ಉಳ್ಕೊಂಡು ತೋರ್ಸ್ಕೊಂಡೆ ಹೋಗೋಣ ಅಂತ ಮಾಡಿ ದೂರ ಆಗುತ್ತಲ್ಲ ಹಂಗಾಗಿ ಸರ್ ನಮ್ಮ ಬ್ರದರಿಗೆ ನರ ದುರ್ಬಲ್ಲ ನರ ಎಳಿತಿದೆ ಕಾಲು ನಡೆಯೋಕ್ಕಾಗಲ್ಲ ನೆಡ ಎಲ್ಲ ಸೇರಿ ಹಾಂ ಮಲ್ಕೊಂಡಿದ್ದಾರೆ ಎದ್ದೇಳಕ್ಕೆ ಆಗ್ತಿಲ್ಲ ನಮಗೆ ಮಾಹಿತಿ ಗೊತ್ತಿರಲಿಲ್ಲ ನಾವು ಬೆಳಗ್ಗೆನ ಬಂದ್ವಿ ಅವರು ರಜಾ ಐತಿ ನಡೆಯೋಲ್ಲ ಮೂರನೇ ಶನಿವಾರ ಐತಿ ಆಮೇಲೆ ಸ್ಟ್ರೈಕ್ ಐತಿ ಅಂತಂದೇಳಿ ಅವ್ರು ಹೇಳಿದರು ನಾವು ಈಗ ನಾವು ಏನು ಮಾಡ್ಬೇಕನ್ನೋದು ನಮ್ಗೆ ತೋರಿಸ್ತಿಲ್ಲ ವಾಪಾಸ್ ಹೋಗೋಕ್ಕೂ ಪೇಷಂಟ್ ಕರ್ಕೊಂಡು ನಮಗೆ ನೋವು ಹಾಕತೈತಿ ಏನು ಮಾಡ್ಬೇಕನ್ನೋದು ಮಾಹಿತಿ ಗೊತ್ತಾಗವಲ್ಲ ಮತ್ತಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಾರ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು ಉಳ್ಕೊತೀರಾ ಉಳ್ಕೊಂತೀರ ಹೂವಿನ ಹೂವಿನಡಗಲಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಈಗಾಗಲೇ ಇಲ್ಲಿನ ಕೆಲವು ಪೇಷೆಂಟ್ ಅಂದರೆ ಬೆಳಗ್ಗೆಯಿಂದ ಸುಮಾರು ನೂರಾರು ಪೇಷಂಟ್ಗಳು ಬಂದಿದ್ದಾರೆ ಕೆಲವರು ಯಾರು ಎಮರ್ಜೆನ್ಸಿ ಇದ್ದಾರೆ ಮಮತಾ ಅವ್ರನ್ನ ಎಮರ್ಜೆನ್ಸಿಯ ಮೂಲಕ ಆಸ್ಪತ್ರೆಯವರು ಪಡ್ಕೊಂಡು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ಹದಿನೈದು ದಿವಸ ವಾರಕ್ಕೊಮ್ಮೆ ಬರುವಂಥ ಪೇಷೆಂಟ್ಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಕೇವಲ ಕೆ ಎಂ ಸಿ ಮಾತ್ರ ಅಲ್ಲ ಉಡುಪಿಯಲ್ಲಿ ಹತ್ತಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಅಲ್ಲೂ ಕೂಡ ಇದೇ ಥರ ಪೇಷೆಂಟ್ಗಳು ಬರೋದು ಹೋಗೋದು ಮತ್ತು ಮಾಹಿತಿ ಇರುವವರು ಇವತ್ತು ದೂರನೇ ಉಳ್ಕೊಂಡಿದ್ದಾರೆ ಮಮತಾ ಆಲ್ ರೈಟ್ ಧನ್ಯವಾದ ದೀಪಕ್ ಜಯಂತ ಮಹಿತಿಗಾಗಿ ಜೊತೆಗೆ ಪ್ರವೀಣ್ ತಮಗೂ ಕೂಡ ಧನ್ಯವಾದ ಹಾಗಾದ್ರೆ ಬೆಳಗಾವಿಯ ಚಿತ್ರಣ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನ ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ ಬೆಳಗಾವಿ ಗಡಿ ಜಿಲ್ಲೆ ಆಗಿರೋದ್ರಿಂದ ಅಲ್ಲೂ ಕೂಡ ಪಿ ಡಿ ಸೇವೆ ಬಂದಾಗೋದ್ರ ನೇರ ಎಫೆಕ್ಟ್ ತಟ್ಟೋದೆ ಸಾರ್ವಜನಿಕರಿಗೆ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್ ದಿಲೀಪ್ ಬೆಳಗಾವಿಯ ಚಿತ್ರಣ ಹೇಗಿದೆ ಹೋರಾಟದ ಸ್ವರೂಪ ಜೊತೆಗೆ ಬಿಸಿ ತಡ್ತಾ ಇರುವಂತಹ ರೀತಿ ಎರಡರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಮಮತಾ ಬೆಳಗಾವಿಯ ಚಿತ್ರ ಬಹಳಷ್ಟು ಏನಂತಂದ್ರೆ ಈಗೇನು ಹೋರಾಟ ಆಗ್ತದೆ ಹೋರಾಟಕ್ಕೆ ಭಾರಿ ಬೆಂಬಲ ಆಗ್ತಾ ಇರ್ತದೆ ನಾವೀಗ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಭೀಮ್ಸ್ ಆಸ್ಪತ್ರೆ ಸೇರಿದಂತೆ ಬೆಳಗಾವಿ ನಗರ ಜಿಲ್ಲೆ ಸೇರಿದಂತೆ ಎರಡು ಸಾವಿರದ ಎರಡುನೂರಕ್ಕೂ ಹೆಚ್ಚು ಒ ಪಿಡಿಗಳು ಇವತ್ತು ಕೆಲಸ ಮಾಡ್ತಾ ಇಲ್ಲ ಸ್ಥಗಿತಗೊಳಿಸಿದೆ ನಾವೀಗ ಬಿಮ್ಸ್ ಆಸ್ಪತ್ರೆಗೆ ಬರ್ತಕ್ಕಂಥ ಒ ಡಿನ ತೋರಿಸೋ ಪ್ರಯತ್ನ ಮಾಡ್ತೇನೆ ಇಲ್ಲಿ ಒ ಪಿ ಡಿ ಚೀಟಿಯನ್ನು ಕೊಡ್ತಾರೆ ಚೀಟಿಯನ್ನು ಕೊಟ್ಟು ಆದ ನಂತರ ಅಲ್ಲಿ ಹೋಗಬೇಕು ಅಂತಂದ್ರೆ ಅಲ್ಲಿ ಯಾರೋ ಒಬ್ಬರು ಕೂಡ ವೈದ್ಯರು ಕಾರ್ಯನಿರ್ವಹಿಸ್ತಾ ಇಲ್ಲ ಇದು ಬೆಳಗಾವಿಯ ಭೀಮ್ಸ್ ಏನು ಜಿಲ್ಲಾಸ್ಪತ್ರೆ ಅಂತ ಹೇಳ್ತೀವಿ ಈ ಜಿಲ್ಲಾಸ್ಪತ್ರೆಯಲ್ಲಿ ಚಿ ಚೀಟಿಗಳನ್ನು ಕೊಡ್ತಾ ಇದ್ದಾರೆ ಹೊರ ರೋಗಿಗಳ ದಾಖಲಾತಿ ಅಂತ ಅಂತೇಳಿ ಈಗೇನು ಇಲ್ಲಿ ಚೀಟಿಗಳನ್ನು ಕೊಡ್ತಾ ಇದ್ದಾರೆ ಈ ಚೀಟಿ ತೋರ್ತಾರೆ ಆದರೆ ಆ ಚೀಟಿ ತೊಗೊಂಡು ಮುಂದಗಡೆ ಹೋಗ್ತಕ್ಕಂಥ ಏನು ಚೆಕ್ಕಿಂಗ್ ಇದೆ ಆ ಚೆಕ್ಕಿಂಗ್ ವಿಚಾರದಲ್ಲಿ ತಾವು ನೋಡ್ಬೋದು ಏನಂತಾರೆ ಯಾವ ಥರ ಒಂದಿಷ್ಟು ಹಸುಗೂಸುಗಳು ತಗೊಂಡು ಜನ ನಿಂತ್ಕೊಂಡಿದ್ದಾರೆ ಇವ್ರಿಗೆಲ್ಲ ಚೀಟಿ ಮಾಡಿಸಿದ್ದಾರೆ ಆದರೆ ಚೀಟಿ ಆದರೆ ಮುಂದ್ಗಡೆ ಹೋಗಿ ಏನು ವೈದ್ಯರ ಪರೀಕ್ಷೆ ಮಾಡಬೇಕಾಗತ್ತೆ ಅವರು ತಪಾಸಣೆ ಮಾಡಬೇಕಾಗತ್ತೆ ತಪಾಸಣೆ ಮಾಡ್ತಕ್ಕಂಥ ವೈದ್ಯರು ಯಾರು ಕಂಡು ಬರ್ತಾ ಇಲ್ಲ ಮತ್ತು ಪಿ ಜಿಗಳೇನಂತಂದರೆ ಏನು ಪೋಸ್ಟ್ ಗ್ರಾಚು ಇರ್ತಕ್ಕಂಥ ವೈದ್ಯರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಹೀಗಾಗಿ ಹನ್ನೊಂದುವರೆಗೆ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಏನೋ ಸರ್ಕಲ್ ಇದೆ ಆ ಸರ್ಕಲ್ ಅಲ್ಲಿ ದೊಡ್ಡದಂತ ಪ್ರತಿಭಟನೆ ಆಗ್ತದ ಚಿಟಿ ತಗೊಂಡ್ರಿ ನೀವು ಚೀಟಿ ತಗೊಂಡ್ರಿ ಹುಡುಗ ಹುಡುಗ ತೋರ್ಸಾ ಹುಡುಗಿ ಡಾಕ್ಟರ್ ಬಂದಿಲ್ಲ ಯಾಕ ಅವ್ರಿಗೆ ಗೊತ್ತರಿ ಅದೆಲ್ಲ ಈಗ ಸದ್ಯ ನಮ್ಗ ಹುಡುಗ ಟ್ರೀಟ್ಮೆಂಟ್ ಬೇಕಾಗೈತಿ ಮತ್ ಸಾಲಿಗೆ ನಾ ಎರಡು ಸತ್ ಸಾಲಿಗೆ ಹೋಗೋತ್ರಿ ಹುಡುಗಿ ಹಾ ಪೆಟ್ಟಾತ್ರಿ ಬಾಳ ಕೆಟ್ಟ

ಇದು ಏನಂತಂದರೆ ಮಮತಾ ಭಾಳಷ್ಟು ಜನ ಈ ಕಡೆ ಇಂದು ಇನ್ನೊಂದು ಕೂಡ ಓಪಿಡಿ ಆ ಕಡೆ ಇದೆ ಅಲ್ಲಿಯೂ ಕೂಡ ಜನ ಇದು ಇಲ್ಲಿಂದ ಚೀಟಿ ಮಾಡಿ ತೊಗೊಂಡು ಹೋಗಬೇಕು ತಾವು ತೋರಿಸೋ ಪ್ರಯತ್ನ ಮಾಡ್ತೇನೆ ಅಂತಂದರೆ ಮುಂದೆಗಡೆ ಏನಿದೆ ಎಲ್ಲ ಡೀಟೇಲ್ಸ್ ಇರುವಂಥದ್ದು ಅಲ್ಲಿ ವೈದ್ಯರು ಬರಬೇಕಾಗಿದೆ ಆದರೆ ಯಾರೂ ವೈದ್ಯರು ಕೂಡ ಇಲ್ಲಿ ಕಂಡು ಬರ್ತಿಲ್ಲ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆ ಪುರುಷ ಹೊರಗಡೆ ದಾಖಲಾತಿ ಮಳೆ ಹೊರ ಹೊರಗು ದಾಖಲಾತಿ ಇವಾಗ ತಾವು ನೋಡ್ಬೋದು ಏನಂತಂದರೆ ಯಾವ ಕೂಡ ಇಲ್ಲಿ ಇದುವರೆಗೆ ಬಂದಿಲ್ಲ ಮತ್ತು ಭೀಮ್ಸ್ ಆಸ್ಪತ್ರೆ ಏನು ಡೈರೆಕ್ಟ್ರವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಎಲ್ಲರೂ ಬರ್ತಾರೀ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರು ಕೂಡ ಒಬ್ಬರು ಬಂದಿಲ್ಲ ಹೀಗಾಗಿ ಇದು ಬೆಳಗಾವಿಯ ಭೀಮ್ ಆಸೆತ್ರೆ ಚಿತ್ರ ಮತ್ತು ಜಿಲ್ಲೆಯಲ್ಲೂ ಕೂಡ ಯಾರೂ ಕೂಡ ವೈದ್ಯರು ಬಂದಿರ್ತಾವೆ ನೋಡ್ಬೋದು ಯಾವ ಥರ ಚೀಟಿ ಅಂತ ಒಂದು ಜನ ಕೂತ್ಕೊಂಡಿದ್ದಾರೆ ಆದರೆ ಇಲ್ಲಿ ಯಾರೂ ಕೂಡ ವೈದ್ಯರು ಕಂಡು ಬರ್ತಾ ಇಲ್ಲ ಸಾಮಾನ್ಯ ವೈದ್ಯಕೀಯ ಇಲಾಖೆ ಏನೋ ಅಂದರೆ ಜನರಲ್ ಮೆಡಿಸಿನ್ ಏನಿದೆ ಜನರಲ್ ಮೆಡಿಸಿನ್ ಚೆಕಪ್ ಮಾಡಬೇಕಾಗಿತ್ತು ಇದುವರೆಗೆ ತುಂಬಿ ತುಳುಕ್ತಾ ಇರುವಂಥದ್ದು ಆದರೆ ಜನ ಮಾತ್ರ ಬಂದಿದ್ದಾರೆ ಆದರೆ ಇಲ್ಲಿ ಡೈರೆಕ್ಟ್ ಡಾಕ್ಟರು ಕೂಡ ಒಬ್ಬರು ಕಂಡು ಬರ್ತಾ ಇಲ್ಲ ವಿಶೇಷವಾಗಿ ಏನಂತಂದರೆ ಇವರು ಎಲ್ಲರೂ ಕೂಡ ಪ್ರತಿಭಟನೆ ನೀರುತ್ತೀವಿ ಹನ್ನೊಂದುವರೆಗೆ ಪ್ರತಿಭಟನೆ ಇದೆ ಆ ಪ್ರತಿಭಟನೆ ಜೋಡ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ರೈಟ್ ಧನ್ಯವಾದ ದಲೀಪ್ ನಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಲಾಂಗ್ ಕ್ಯೂ ಕಾಣಿಸ್ತಾ ಇದೆ ಒಂದು ಆಶಾಭಾವನೆ ಅವ್ರಿಗೆ ಏನಾದರೂ ವೈದ್ಯಾಧಿಕಾರಿಗಳು ಮನಸ್ಸು ಬದಲಾಯಿಸಿ ಬರ್ತಾರಾ ಟ್ರೀಟ್ಮೆಂಟ್ ಕೊಡ್ತಾರಾ ಅಂತ ಹೇಳಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ದೂರದ ಊರುಗಳಿಂದ ಕರ್ಕೊಂಡು ಬಂದು ಅಲ್ಲಿ ನರಳಾಡ್ತಾ ಇರುವಂತಹ ಚಿತ್ರಣ ಆಸ್ಪತ್ರೆ ಆವರಣದಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾಣಿಸ್ತಾ ಇದೆ ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಏನು ಅನ್ನೋದ್ರ ನೈಜ ಚಿತ್ರಣ ಒಂಬತ್ತು ಗಂಟೆಯ ನಂತರ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ